जन पेट्रोल डीजेल दर ऐरिके मरेएळेद सरकार कर्कळदल्लि जनरिंद सरकार विरुद्ध आक्रोश मोदी सरकार तेरिगे सुरिमेले एंदु कांग्रेस आरोप अच्छे दिन इदेना मोदी अवरे एंदु सरकार विरुद्ध जनरिंद प्रतिभटने शासक कचेरी एदुरु जनांदोलन आग्रह याकंतर हिंदे नमु हदिमूर ग्राम सील डाउन दिने दिने पेट्रोल डीजेल बेले नियंत्रण तप्पिदंते एरिके आगुत्तिदे ಹೀಗಾದ್ರೆ ಜನರ ಗತಿಯನ್ನು ಈ ವಿಚಾರದಲ್ಲಿ ಆಡಳಿತದಲ್ಲಿರೋ ಜನಪ್ರತಿನಿಧಿಗಳು ಮಾತನಾಡದಿದ್ರೆ ಬೇರೆ ಯಾರು ಮಾತಾಡೋರು ಬೆಕ್ಕಿಗೆ ಗಡ್ಡೆ ಕಟ್ಟೋರು ಯಾರು ಇಂತಹದ್ದೊಂದು ವಿಚಾರವನ್ನು ವಿಮರ್ಶಾತ್ಮಕ ರೀತಿಯಲ್ಲಿ ಮುನ್ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಪೆಟ್ರೋಲ್ ಪಂಪ್ಗಳ ಎದುರು ನಿರಂತರ ಪ್ರತಿಭಟನೆ ನಡೆಸುತ್ತಿದ್ದಾರೆ ನೋಡಿ ಪೆಟ್ರೋಲ್ ಬೆಲೆ ಏರಿಕೆ ಆಗಿರೋದ್ರಿಂದ ಎಫ್ಎಂಸಿಜಿ ಅಂದ್ರೆ फास्ट मूविंग कंज्यूमर गुड्स लाइक सोप शैंपू टूथपेस्ट रॉ मटेरियल बेले एरिके कूड़ा आगिदे बीजेपी अवर रामराज्यदल्ली अदानी मत्तु अंबानी एंब लवकुशरन्नु बीजेपी अवरु सृष्टि माडिदारे इडी देशवन्न ई बंडवाळशाहिगळ कैयल्लि इवत्तु मारिदारे हागागि यारु प्रत्यक्षवागि मत्तु परोक्षवागि पेट्रोल बळकेयन्नु माड्तारो और ಎಲ್ಲಿಯವರೆಗೆ ಈ ಒಂದು ಹೋರಾಟದ ವಿರುದ್ಧ ಪ್ರತಿಭಟನೆ ಮಾಡೋದಿಲ್ಲ ಅಲ್ಲಿವರೆಗೆ ಬೆಲೆ ಏರಿಕೆ ನಿರಂತರವಾಗಿ ಆಗ್ತಾ ಇರ್ತದೆ ಹಾಗಾಗಿ ಜನರ ರಕ್ತವನ್ನು ಹೀರತಕ್ಕಂತ ಇದೊಂದು ಜಿಗಣೆ ಸರ್ಕಾರ ಎಂದು ನಾನು ಬಣ್ಣಿಸುತ್ತೇನೆ ಸಚ್ಚರಪೇಟೆ ಬೆಳ್ಮನ್ ಕೆದಿಂಜೆ ಬಜಕೋಳಿ ಆನಕೆರೆ ಮಂಗಳೂರು ರಸ್ತೆ ದಾನಶಾಲೆ ರಸ್ತೆ ಜೋಡು ರಸ್ತೆ ಬೈನೂರು ವರಂಗ ಹೆಪ್ರಿ ಅಜಕಾರು ಸೇರಿದಂತೆ ಸುಮಾರು 12 ಕಡೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಜೂನ್ 22 ರಂದು ಕಾರ್ಕಳ ಶಾಸಕರ ಕಚೇರಿಗೆ ಮುತ್ತಿಗೆ ಹಾಕುವ ಕಾಂಗ್ರೆಸ್ ಕಾರ್ಯವನ್ನು ಪೊಲೀಸರು ವಿಫಲಗೊಳಿಸಿದ್ದಾರೆ ಕಾಂಗ್ರೆಸ್ ಕಚೇರಿಯಿಂದ ಶಾಸಕರ ಕಚೇರಿಗೆ ದಾವಿಸಿದ ಕಾಂಗ್ರೆಸ್ ಕಾರ್ಯಕರ್ತರನ್ನು ಪೊಲೀಸರು ರಸ್ತೆ ಮಧ್ಯೆ ತಡೆದಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಕಾಂಗ್ರೆಸ್ ಬೆಲೆ ಏರಿಕೆ ನಿಲ್ಲುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದಿದ್ದಾರೆ केंद्र सरकार के मोदी सरकार के मोदी सरकार के स्वतंत्र नंतर भारत देशवन्नु कट्टुवंत ಕೆಲಸವನ್ನು ಕಾರ್ಯವನ್ನು ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರಗಳು ಮಾಡಿವೆ ನಮ್ಮ ಪ್ರತಿಪಕ್ಷದ ಬಿಜೆಪಿ ನಾಯಕರು ಹೇಳಿಕೊಂಡಂತೆ 70 ವರ್ಷದಲ್ಲಿ ಕಾಂಗ್ರೆಸ್ ಏನು ಮಾಡಿದೆ ಎನ್ನತಕ್ಕಂತ ಮಾತನ್ನು ಹಲೋ 10 ಹಲೋ ಬಾರಿ ಹೇಳಿದ್ದಾರೆ ಆದರೆ ದೇಶ ಇವತ್ತು ಬಿಜೆಪಿಯ 7 ವರ್ಷದ ಆಡಳಿತವನ್ನು ಕಂಡಿದೆ ಮೋದಿ ಅವರು ಯಾವುದೇ ರೀತಿಯ ಹೇಳಿಕೊಂಡದ್ದನ್ನು ಅವರು ಮಾಡಲಿಲ್ಲ ಯಾವುದೇ ಘೋಷಣೆಯನ್ನು ಒಬ್ಬ ಪ್ರಧಾನಿ ಅವರು ಹೇಳಿಕೊಂಡಂತ ಯಾವುದೇ ಘೋಷಣೆ ಅನುಷ್ಠಾನ ಆಗಲಿಲ್ಲ ಅವರು ಆ ಆಡಳಿತಕ್ಕೆ ಬಂದ ನಂತರ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ನಿರಂತರವಾಗಿ ಏರಿಕೆಯನ್ನು ಕಂಡಿದೆ 2013 14 ರ ಸಂದರ್ಭ ಮನಮೋಹನ್ ಸಿಂಗ್ ರವರ ಆಡಳಿತ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಪೆಟ್ರೋಲ್ ದರ 65 ರೂಪಾಯಿ ಆಸ್ಪಾಸಿನಲ್ಲಿತ್ತು ಆಗ ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 120 130 ರ ದರದಲ್ಲಿ ದೇಶಕ್ಕೆ ಸರಬರಾಜು ಆಗ್ತಿತ್ತು ಆದರೆ ಈಗ ಕಚ್ಚಾ ಒಂದು ವರ್ಷದಿಂದ ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಕನಿಷ್ಠ ಹಂತಕ್ಕೆ ತಲುಪಿದ್ರೂ ಸಹ ಇವತ್ತು ಮೋದಿ ಸರ್ಕಾರ
ಗ್ಯಾಸ್, ಪೆಟ್ರೋಲು, ಡೀಸೆಲ್ ಮತ್ತು ವಿದ್ಯುತ್ ಈ ಎಲ್ಲ ರೀತಿಯ ತೆರಿಗೆಗಳನ್ನು ಜಾಸ್ತಿ ಮಾಡಿದೆ. ಇವತ್ತು 100ರ ಗಡಿ ಪೆಟ್ರೋಲ್ಗೆ ದಾಟಿದೆ, ಹಾಗೆ 95ರವರೆಗೆ ಡೀಸೆಲ್ ಇದೆ. ಗ್ಯಾಸಿನ ಬೆಲೆ 850ಕ್ಕೆ ಮೇಲ್ಪಟ್ಟಿದೆ. ವಿದ್ಯುತ್ತಿನ ತೆರಿಗೆ ರಾಜ್ಯ ಸರ್ಕಾರಗಳು ಏರಿಸಿವೆ. ಸರ್ಕಾರ ಅಧಿಕಾರಕ್ಕೆ ಬರುವಾಗ ಮೋದಿಯವರು ಹೇಳಿಕೊಂಡಂಥ ಒಂದೇ ಒಂದು ಮಾತು, ನಾನು ಅಧಿಕಾರಕ್ಕೆ ಬಂದರೆ ಅಚ್ಚೇ ದಿನ ತರ್ತೇನೆ, ಕಪ್ಪು ಹಣವನ್ನು ಹೊರದೇಶದಿಂದ ತಂದು ತೆರಿಗೆ ಮುಕ್ತಗೊಳಿಸ್ತೇನೆ, ಹಾಗೆಯೇ ಪೆಟ್ರೋಲಿಗೆ 30 ರೂಪಾಯಿಯಲ್ಲಿ ಕೊಡ್ತೇವೆ, ಡೀಸೆಲನ್ನು 20 ರೂಪಾಯಿಗೆ ಕೊಡ್ತೇವೆ, ಗ್ಯಾಸನ್ನು 200 ರೂಪಾಯಿ ಕೊಡ್ತೇವೆ, ಹಾಗೆ ಎಲ್ಲ ರೀತಿಯ ತೆರಿಗೆಗಳಿಂದ ಮುಕ್ತಗೊಳಿಸ್ತೇವೆ ಎನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದೇ ರೀತಿ ದೇಶವನ್ನು ವಿಶೇಷ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತೇವೆ ಎನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಬುಲೆಟ್ ರೈಲ್ ಇರ್ಬೋದು, ಚಿನ್ನದ ರಸ್ತೆ ಇರ್ಬೋದು, ಬೇರೆ ಬೇರೆ ರೀತಿಯ ಆಶ್ವಾಸನೆಗಳನ್ನು ಜನರಿಗೆ ಕೊಟ್ಟಿದ್ದಾರೆ. ಆದರೆ ಇವತ್ತು ಕೊರೋನಾ ಸಂಕಷ್ಟದ ಕಾಲದಲ್ಲಿ ದೇಶ ಇಷ್ಟೊಂದು ಸಂಕಷ್ಟಮಯವಾಗಿರುವಂಥ ಸಂದರ್ಭದಲ್ಲಿ ಸಾಮಾನ್ಯ ಜನ, ಮಧ್ಯಮ ವರ್ಗದ ಜನ, ಡ್ರೈವರ್ಗಳು, ಸಾರಿಗೆ ವ್ಯವಸ್ಥೆಗಳು, ಉದ್ಯಮಗಳು ಎಲ್ಲ ರೀತಿಯ ಬಂದಾಗಿರುವಂಥ ಸಂದರ್ಭದಲ್ಲಿ, ಲಾಕ್ಡೌನು ದೇಶ ಎದುರಿಸುತ್ತಿರುವಂಥ ಸಂದರ್ಭದಲ್ಲಿ ಇವತ್ತು ದಿನನಿತ್ಯ ಪೆಟ್ರೋಲ್ ಡೀಸೆಲ್ ದರ ಏರಿಸಿ ಇವತ್ತು ಜನಸಾಮಾನ್ಯರಿಗೆ ಬದುಕಲು ಕಷ್ಟಕರವಾದಂಥ ಪರಿಸ್ಥಿತಿಯನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ. ಗ್ರಾಮೀಣ ಜನರ ಸಂಕಷ್ಟಕ್ಕೆ ತಕ್ಷಣ ಸ್ಪಂದಿಸಿ ಸರ್ಕಾರದ ಗಮನ ಸೆಳೆಯುವುದೇ ಸ್ವಯಂ ಟೈಮ್ಸ್ ವಾರ್ತಾವಾಹಿನಿಯ ಧ್ಯೇಯವಾಗಿದೆ. ನಿಮ್ಮ ಸ್ವಯಂ ಟೈಮ್ಸ್ ಇಂದೇ ಸಬ್ಸ್ಕ್ರೈಬ್ ಮಾಡಿ. ಕಾರ್ಕಳ, ಹೆಬ್ರಿ, ಮೂಡುಬಿದ್ರೆ ತಾಲೂಕುಗಳ ಯಾವುದೇ ವಾರ್ತಾ ಮಾಹಿತಿಗಳಿದ್ದರೆ ಸಂಪರ್ಕಿಸಿ ಸ್ವಯಂ ಟೈಮ್ಸ್ ವಾರ್ತಾವಾಹಿನಿಯನ್ನು. ಸ್ವಯಂ ಟೈಮ್ ಸದಾ ನಿಮ್ಮ ಸೇವೆಯಲ್ಲಿ. ಉಡುಪಿ ಜಿಲ್ಲೆಯ ಸುತ್ತಮುತ್ತಲಿನ ಕೊರೋನಾ ಸಂಕಟದ ಬಗೆಗಿನ ಉಪಯುಕ್ತ ಸಂಪೂರ್ಣ ಮಾಹಿತಿಯನ್ನು ಸ್ವಯಂ ಟೈಮ್ಸ್ ನಿಮ್ಮ ಮುಂದಿಡುತ್ತಿದೆ. ಕ್ಷಣ ಕ್ಷಣದ ಮಾಹಿತಿ ಕೇವಲ ಸ್ವಯಂ ಟೈಮ್ಸ್ ವಾರ್ತಾವಾಹಿನಿಯಲ್ಲಿ ಮಾತ್ರ. ಕೂಡಲೇ ಸ್ವಯಂ ಟೈಮ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.